ಪ್ರಿಯ ವಿದ್ಯಾರ್ಥಿಗಳೇ, ಈ ದಿನದ ತರಗತಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಈಗಾಗಲೇ ನಾವು ಕಳೆದ ತರಗತಿಯಲ್ಲಿ NTSC ಪತ್ರಿಕೆ 1 ಅಡಿಯಲ್ಲಿ ಕೊಟ್ಟಿರುವಂಥ ಜ್ಯಾಮಿತಿಯ ಆಕೃತಿಯಲ್ಲಿ ಎಷ್ಟು ಚಿತ್ರಗಳಿವೆ ಅನ್ನೋದನ್ನು ಕಂಡುಹಿಡಿಯುವಂಥ ಪ್ರಶ್ನೆಗೆ ಉತ್ತರವನ್ನು ನೋಡ್ತಾ ಬರ್ತಾ ಇದ್ವಿ. ಅದರಡಿಯಲ್ಲಿಯೂ ಸಹಿತ ವಿಶೇಷವಾಗಿ ಕೊಟ್ಟಿರುವಂಥ ಜ್ಯಾಮಿತಿಯ ಆಕೃತಿಯಲ್ಲಿ ಎಷ್ಟು ಚೌಕಗಳಿವೆ ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡಿಯೋದು ಹೇಗೆ ಅನ್ನೋದನ್ನು ನೋಡ್ತಾ ಬರ್ತಾ ಇದ್ವಿ. ಅದರಡಿಯಲ್ಲಿ ಒಂದು ಪ್ರಶ್ನೆಯನ್ನು ನಿಮಗೆ ಅಭ್ಯಾಸಕ್ಕೆ ಕೊಟ್ಟಿದ್ದೆ, ಅದಕ್ಕೆ ತಾವೆಲ್ಲರೂ ಉತ್ತರ ಬರೆದಿದ್ದೀರಿ ಅಂತ ಭಾವಿಸ್ತೇನೆ. ಆದರೂ ಸಹಿತ ಅದಕ್ಕೆ ಉತ್ತರ ಏನು ಅಂತ ನೋಡಿಕೊಂಡು ಈ ದಿನದ ತರಗತಿಯ ವಿಷಯಕ್ಕೆ ಹೋಗೋಣ ಅಂತ ಹೇಳ್ತಾ ಬನ್ನಿ. ಅಭ್ಯಾಸಕ್ಕೆ ಕೊಟ್ಟಿರುವಂಥ ಪ್ರಶ್ನೆ ಈ ರೀತಿತ್ತು, ಕೊಟ್ಟಿರುವ ಚಿತ್ರದಲ್ಲಿ ಎಷ್ಟು ಚೌಕಗಳಿವೆ ಅಂತ. ಕೇಳಿದ್ದಾರೆ. ಸೊ ಈ ಆಕೃತಿಯನ್ನು ಒಂದು ಸರಿ ನಾವು ಸೂಕ್ಷ್ಮವಾಗಿ ಗಮನಿಸಿ ಇಲ್ಲಿರುವಂಥ ಕೊಟ್ಟಿರುವಂಥ ಚೌಕಗಳ ಸಂಖ್ಯೆ ಎಷ್ಟಿದ್ದಾವೆ ಅಂತ ನೋಡಿ. 1 ಇದೆ. ಸೊ ಇದು 2, 3, 4, 5, 6 ಒಟ್ಟು ಚೌಕಗಳ ಸಂಖ್ಯೆ ಎಷ್ಟಿದ್ದಾವೆ? 6 ಇದ್ದಾವೆ. ಇಷ್ಟು ಬರ್ಕೊಂಡ್ರಿ ಅಂತಂದರೆ ಉತ್ತರ ಕಂಡುಹಿಡಲಿಕ್ಕೆ ನಿಮ್ಗೆ ಸುಲಭ ಆಗ್ತವೆ. ನೋಡಿ, ಈಗ ಏನು ಮಾಡಬೇಕು ಅಂದರೆ ಈ 1 ಇದೆಯಲ್ಲ, 1 ರ ವರ್ಗ ಪ್ಲಸ್ 2 ರ ವರ್ಗ, 2² ಅಂತ ಹಿಂಗೆ, ಪ್ಲಸ್ 3, 3 ರ ವರ್ಗ, ಪ್ಲಸ್ 4 ಇದೆ, 4 ರ ವರ್ಗ, ಪ್ಲಸ್ 5 ಇದರ ವರ್ಗ, ಪ್ಲಸ್ 6 ಇದೆ, 6ರ ವರ್ಗ. ಇವುಗಳನ್ನು ಬಿಡಿಸ್ಬರ್ಕೊಂಬಿಡಿ. 1 ರ ವರ್ಗ ಎಷ್ಟಪ್ಪ ನಮಗೆ ಗೊತ್ತಿದೆ, 1, 2 ರ ವರ್ಗ 4, 3 ರ ವರ್ಗ 9, 4 ರ ವರ್ಗ 16, 5 ರ ವರ್ಗ 25, 6 ರ ವರ್ಗ 36. ಮುಗಿದ್ವ ಇಲ್ಲಿವರೆಗೂ? ರೈಟ್. ಈಗೇನು ಮಾಡ್ರಿ, ಕೂಡಿಸ್ಬಿಡ್ರಿ ಅವನು. ಫಸ್ಟ್ ಬಿಡಿಸ್ತಾನೆ, ಕೂಡಿಸ್ತಾ ಬನ್ನಿ. 6 ಇದೆನಾ? 6, 5, 11, 11, 6, 17, 17, 9, 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
ಒಂದು, ಮೂವತ್ತೊಂದಕ್ಕೆ ಒಂದು, ಮೂವತ್ತೊಂದಕ್ಕೆ ಒಂದು. ದಶಕ ಎಷ್ಟು ಬಂತು? ಮೂರು ಬಂತು. ಅದನ್ನ ಇಲ್ಲಿ ಬರ್ಕೊಳ್ರಿ, ಮೂರು ಮೂರು, ಆರು ಆರು, ಎರಡು ಎಂಟು, ಎಂಟು ಒಂದು ಒಂಬತ್ತು, ಒಂಬತ್ತಕ್ಕೆ ಒಂಬತ್ತು. ಇಲ್ಲಿ ಬರ್ಕೊಡ್ರಿ ಎಷ್ಟು ಬಂತು ಉತ್ತರ ನಮಗಿಲ್ಲಿ? ತೊಂಬತ್ತ ಒಂದು. ಅಂದರೆ ಇಲ್ಲಿರುವಂಥ ಒಟ್ಟು ಚೌಕಗಳ ಸಂಖ್ಯೆ ಎಷ್ಟು? ತೊಂಬತ್ತ ಒಂದು. ಆಯ್ಕೆಯಲ್ಲಿ ಕೊಟ್ಟಿದ್ದಾರೆ ನೋಡಿ, ಓಕೆ, ನಾಲ್ಕನೇ ಕೊಟ್ಟಿದ್ದಾರೆ, ಉತ್ತರ ತೊಂಬತ್ತೊಂದು ಅಂತ. ಈ ಪ್ರಕಾರ ನೀವು ಇಲ್ಲಿರುವಂಥ ಚೌಕಗಳ ಸಂಖ್ಯೆಯನ್ನು ಕಂಡುಹಿಡಿಬೋದು. ನೀವೆಲ್ಲರೂ ಕಂಡುಹಿಡಿದಿರ್ತೀರಿ ಅಂತ ಅಂದ್ಕೊಂಡಿದ್ದೀನಿ, ಜಾನರಿದ್ದೀರಿ. ಒಟ್ಟು ತೊಂಬತ್ತೊಂದು ಚೌಕಗಳು ಇಲ್ಲಿವೆ ಅಂತ. ಸರಿ, ಹಾಗಾದರೆ ಚೌಕಗಳನ್ನು ಕಂಡುಹಿಡಿಯೋದು ಹೇಗೆ ಅಂತ ಗೊತ್ತಾಯ್ತಲ್ಲ, ಈಗ ಮುಂದೆ ಹೋಗೋಣ ನೋಡಿ. ಇಲ್ಲೊಂದಿಷ್ಟು ಹೆಚ್ಚಿನ ಪ್ರಶ್ನೆಗಳಿದ್ದಾವೆ, ಗಮನಿಸ್ತಾ ಹೋಗಿ. ಕೊಟ್ಟಿರುವ ಚಿತ್ರದಲ್ಲಿ ಎಷ್ಟು ಚೌಕಗಳು ನಿಮಗೆ ಆಗಾಗಲೇ ಗೊತ್ತಿದೆ. ಸೊ ಚೌಕಗಳ ಸಂಖ್ಯೆ ಬರ್ಕೊಂಬಿಡಿ, ಒಂದು ಎರಡು ಮೂರು, ಈ ರೀತಿ ಬರೆದ್ರ ಇಲ್ಲೇ ಬೇಕಾದ್ರೆ ಜಾಗ ಇತ್ತು, ಜಾಗ ಇತ್ತು ಅಂತಂದ್ರೆ ಇಲ್ಲೇ ಬರ್ಕೊಂಬಿಡಿ. ಒಂದರ ವರ್ಗ ಇದು, ಎರಡರ ವರ್ಗ ಇದು, ಮೂರರ ವರ್ಗ. ಮಧ್ಯದಲ್ಲಿ ಏನು ಹಾಕೋಬೇಕು? ಪ್ಲಸ್ ಹಾಕ್ಕೊಂಬಿಡಿ, ಕೂಡಿಸ್ಬೇಕಲ್ಲ, ಪ್ಲಸ್ ಹಾಕ್ಕೊಳ್ರಿ. ಒಂದರ ವರ್ಗ ಎಷ್ಟಪ್ಪ? ಒಂದು. ನೆಕ್ಸ್ಟ್ ಪ್ಲಸ್ ಇದೆ, ಪ್ಲಸ್ಸು. ಎರಡರ ವರ್ಗ ಎಷ್ಟು? ನಾಲ್ಕು, ಪ್ಲಸ್. ಈಗ ಮೂರರ ವರ್ಗ ಎಷ್ಟು? ಒಂಬತ್ತು. ಕೂಡಿಸ್ಬಿಡಿ, ಎಷ್ಟಾಗುತ್ತೆ ನೋಡ್ರಿ? ಒಂದು ನಾಲ್ಕು ಐದು, ಐದು ಒಂಬತ್ತ ಹದಿನಾಲ್ಕು. ಉತ್ತರ ಎಷ್ಟು ಬಂತು? ಹದಿನಾಲ್ಕು ಬಂತು. ಇಲ್ಲಿರುವಂಥ ಚೌಕಗಳ ಸಂಖ್ಯೆ ಎಷ್ಟು? ಹದಿನಾಲ್ಕು ಅಂತ. ನೆಕ್ಸ್ಟ್ ಇನ್ನೊಂದಿದೆ ನೋಡಿ, ಬನ್ನಿ. ಕೊಟ್ಟಿರುವ ಚಿತ್ರದಲ್ಲಿ ಎಷ್ಟು ಚೌಕಗಳಿವೆ ಅಂತ, ಇಲ್ಲೂ ಸಹಿತ ಎಷ್ಟು ಚೌಕ ಇದೋ ಬರ್ಕೊಂಬಿಡ್ರಿ. ಒಂದು ಎರಡು ಮೂರು ನಾಲ್ಕು, ಇಲ್ಲೇ ಮೇಲೆ ಬರೆದು ಬಿಡೋಣ. ಒಂದರ ವರ್ಗ, ಎರಡರ ವರ್ಗ, ಮೂರರ ವರ್ಗ, ನಾಲ್ಕರ ವರ್ಗ. ಮಧ್ಯದಲ್ಲಿ ಏನಾಕ್ಬೇಕು? ಪ್ಲಸ್. ಈಗ ವರ್ಗಗಳನ್ನು ಬಿಡಿಸ್ಬಿಡ್ಕೊಂಬಿಡೋಣ. ಒಂದರ ವರ್ಗ ಒಂದು, ಎರಡರ ವರ್ಗ ನಾಲ್ಕು, ಪ್ಲಸ್ ಮೂರರ ವರ್ಗ ಒಂಬತ್ತು, ಪ್ಲಸ್ ನಾಲ್ಕರ ವರ್ಗ ಹದಿನಾರು ಅಂತ. ಓಕೆನಾ? ರೈಟ್, ಈಕ್ವಲ್ಸ್ ಹಾಕಿ ಈಗ ಕೂಡಿಸ್ಬಿಡಿ. ಒಂದು ನಾಲ್ಕು ಎಷ್ಟಪ್ಪ? ಐದು, ಐದು ಒಂಬತ್ತು ಹದಿನಾಲ್ಕು, ಹದಿನಾಲ್ಕು ಹದಿನಾರು, ಒಟ್ಟು ಎಷ್ಟಾಯಿತು? ಮೂವತ್ತ. ಅಂದರೆ ಇಲ್ಲಿ ಒಟ್ಟು ಎಷ್ಟು ಚೌಕಗಳಿದ್ದಾವೆ? ಮೂವತ್ತು ಚೌಕಗಳಿದ್ದಾವೆ ಅಂತ. ಎಸ್, ಇವತ್ತಿನ ತರಗತಿಗೆ ಬರೋದಾದರೆ ಇದನ್ನು ನಾವೇನು ಮಾಡೋಣ ಅಂತಂದರೆ,
ಕೊಟ್ಟಿರುವಂಥ ತ್ರಿಭುಜದಲ್ಲಿ ಅಥವಾ ತ್ರಿಭುಜಾಕೃತಿಯಲ್ಲಿ ಎಷ್ಟು ತ್ರಿಭುಜಗಳಿವೆ ಅನ್ನೋದನ್ನು ಕಂಡುಹಿಡಿತಾ ಬರೋಣ. ನೋಡಿ, ತ್ರಿಭುಜಗಳು ಒಂದನೇ ವಿಧ. ಈ ಥರದ ತ್ರಿಭುಜವನ್ನು ಆಕೃತಿಯನ್ನು ಕೊಟ್ಟಾಗ ಇದರಲ್ಲಿ ಎಷ್ಟು ತ್ರಿಭುಜಗಳಿವೆ ಅಂತ ನಮಗೀಗ ನಾವು ಮೇಲ್ನೋಟಕ್ಕೆ ಎಣಿಸ್ತೀವಿ. ಇಲ್ಲಿ ಒಂದಿದೆ, ಇಲ್ಲಿ ಎರಡಿದೆ, ಇಲ್ಲಿ ಮೂರಿದೆ, ಒಟ್ಟು ಮೂರು ತ್ರಿಭುಜ ಅದಾವ ಅಂದ್ಕೊಂಡ್ಬಿಡ್ತೀವಿ. ಹಾಗೆ ಬರೋದಿಲ್ಲ, ಮತ್ತು ಇವೆರಡು ಸೇರಿ ಒಂದು ತ್ರಿಭುಜ ಆಗುತ್ತೆ, ನೆಕ್ಸ್ಟ್ ಇವೆರಡು ಸೇರಿ ಒಂದು ತ್ರಿಭುಜ ಆಗುತ್ತೆ. ಹಾಗಾಗಿ ನಾವು ಈ ರೀತಿ ಎಣಿಸ್ಲಿಕ್ಕೆ ಸ್ವಲ್ಪ ಗೊಂದಲ ಆಗೋದ್ರಿಂದ ಶಾರ್ಟ್ಕಟ್ ಆಗಿ ಹೇಗೆ ಕಂಡುಹಿಡಿಯೋದು ಇಲ್ಲಿರುವಂಥ ತ್ರಿಭುಜಗಳ ಸಂಖ್ಯೆಯನ್ನು ಅನ್ನೋದನ್ನು ನೋಡ್ತಾ ಬರೋಣ. ನೋಡಿ, ಈಗ ಹೇಗೆ ಕಂಡುಹಿಡಿಯೋದು ಸರ್ ಅಂತಂದರೆ, ಏನಿಲ್ಲ, ಈ ಥರದ್ದು ಈ ಆಕೃತಿ ಈ ತ್ರಿಭುಜವನ್ನು ಕೊಟ್ಟಾಗ ಇದರಲ್ಲಿರುವಂಥ ತ್ರಿಭುಜಗಳು ಎಷ್ಟು ಅಂತ ಕೇಳಿದಾಗ ಒಂದ್ಸರಿ ನೀಟಾಗಿ ಗಮನಿಸಿ ಇದು ಹೇಗಿದೆ ಅಂತ ನೋಡಿ. ನಾವು ಹೇಗೆ ಕಂಡುಹಿಡಿಯೋದು ಅಂತ ಹೇಳ್ತಾ ಬರ್ತೀನಿ. ಇದು ಒಂದನೇ ತ್ರಿಭುಜನ, ಇಲ್ಲಿ ಒಂದು ಅಂತ ಬರೀರಿ. ಇದು ಎರಡನೇ ತ್ರಿಭುಜನ, ಇಲ್ಲಿ ಎರಡು ಅಂತ ಬರೀರಿ. ಇದು ಮೂರನೇ ತ್ರಿಭುಜನ, ಮೂರು ಅಂತ ಬರೀರಿ. ನೆಕ್ಸ್ಟ್ ಇಲ್ಲಿ ನೋಡಿ, ಒಂದಿದೆನಾ, ಸೊ ಒಂದು ಪ್ಲಸ್ ಇದೆಷ್ಟಪ್ಪ, ಎರಡ, ಎರಡು ಪ್ಲಸ್ ಇದೆಷ್ಟು, ಮೂರು. ಮೂರು ಕೂಡಿಸ್ಬಿಡಿ, ಈಗ ಎಷ್ಟಾಯ್ತು ನೋಡ್ರಿ, ಒಂದು ಎರಡು ಮೂರು, ಮೂರು ಮೂರು ಆರು. ಅಂದರೆ ಈ ತ್ರಿಭುಜದಲ್ಲಿ ಅಥವಾ ಈ ತ್ರಿಭುಜಾಕೃತಿಯಲ್ಲಿರುವಂಥ ಒಟ್ಟು ತ್ರಿಭುಜಗಳ ಸಂಖ್ಯೆ ಎಷ್ಟು, ಆರು ಅಂತ. ಎಷ್ಟು, ಆರು ಅಂತ. ಎಷ್ಟು ಸುಲಭ ಇದೆಯಲ್ಲ. ಇದೇ ರೀತಿ ಇನ್ನೊಂದು ನೋಡೋಣ. ರೈಟ್, ಕೊಟ್ಟಿರುವಂಥ ಚಿತ್ರದಲ್ಲಿ ಎಷ್ಟು ತ್ರಿಭುಜಗಳಿವೆ ಈಗಾಗಲೇ ನಾನು ನಿಮಗೆ ತಿಳಿಸಿದ್ದೀನಿ ಹೇಗೆ ಕಂಡುಹಿಡಿಯೋದಂತ. ಬನ್ನಿ ನೋಡಿ, ಏನು ಮಾಡಬೇಕು ಅಂತ ಹೇಳಿದೆ, ಒಂದು ಎರಡು ಮೂರು ನಾಲ್ಕು ಬರ್ಕೋತೀವ. ಹೀಗೆ ಈಗ ಇವನೇ ಮಾಡಬೇಕು, ಕೂಡಿಸ್ಬೇಕಷ್ಟೇ. ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ನಾಲ್ಕು, ಕೂಡಿಸ್ಬಿಡಿ. ಎಷ್ಟಾದ ನೋಡು, ಒಂದು ಎರಡು ಮೂರು, ಮೂರು ಮೂರು ಆರು, ಆರು ನಾಲ್ಕು ಹತ್ತು ಅಂತ. ಈ ತ್ರಿಭುಜದಲ್ಲಿ ಅಥವಾ ಈ ತ್ರಿಭುಜಾಕೃತಿಯಲ್ಲಿ ಒಟ್ಟು ತ್ರಿಭುಜಗಳ ಸಂಖ್ಯೆ ಎಷ್ಟಿದಾವೆ, ಹತ್ತಿದಾವೆ ಅಂತ ಅರ್ಥ. ಸರಿ, ಮುಂದೆ ಹೋಗ. ನೋಡಿ, ಇಲ್ಲಿ ಒಂಥರ ವಿಶೇಷವಾಗಿ ಕಾಣಿಸ್ತಾ ಇದೆ ತ್ರಿಭುಜ. ಹಿಂದಿನ ಲೆಕ್ಕಗಳಿಗೆ ಹೋಲಿಸಿದಾಗ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತದೆ. ಇಲ್ಲೇನಿತ್ತು ಅಂತಂದರೆ, ಈ ರೀತಿ ಯಾವುದೇ ಆಕೃತಿ ಅಡ್ಡ ಬಂದಿರಲಿಲ್ಲ ನಮಗೆ. ಹೌದಾ, ಯಾವುದು ಬಂದಿರಲಿಲ್ಲ ನೋಡಿಲ್ಲಿ, ಈ ರೀತಿ ಯಾವುದು ಬಂದಿರಲಿಲ್ಲ, ನೇರವಾಗಿತ್ತು. ಹಾಗಾಗಿ ನಾವು ಸುಲಭವಾಗಿ ಏನು ಮಾಡಿದ್ವಿ ಅಂತಂದರೆ ತ್ರಿಭುಜಗಳ ಸಂಖ್ಯೆಯನ್ನು ಕಂಡುಹಿಡಿದಿದ್ವಿ. ಈಗ ಒಂದು ಸ್ವಲ್ಪ ಚೇಂಜು, ಇಲ್ಲಿ ಅಲ್ಲಿ ಏನು ದೊಡ್ಡದೇನು ಇಲ್ಲ, ಒಂದು ಸ್ವಲ್ಪ ಬದಲಾವಣೆ ಏನು ಅಂತಂದರೆ, ಒಂದು ನಿಮಿಷ. ಸರಿ, ಬನ್ನಿ ನೋಡ್ತಾ ಹೋಗೋಣ. ನೋಡಿ, ಕೊಟ್ಟಿರುವ ಚಿತ್ರದಲ್ಲಿ ಎಷ್ಟು ತ್ರಿಭುಜಗಳಿವೆ ಅಂತ ಕೇಳಿದ್ದಾರೆ. ಈಗ ನೀವು ಈ ರೀತಿ ಅಡ್ಡ ಲೈನ್ ಇಲ್ಲ ಅಥವಾ ರೇಖೆ ಇಲ್ಲ ಅಂದ್ಕೊಂಡೇ ಬಿಡಿಸ್ರಿ ಸ್ಟಾರ್ಟಿಂಗಲ್ಲಿ. ನೋಡಿ, ಏನು ಮಾಡಬೇಕು, ಇಲ್ಲಿ ಏನು ಬಿಡಿಸ್ಬೇಕು ಅಂತ ಹೇಳಿದ್ರೆ, ಸೊ ಇಲ್ಲಿ ಮೊದಲಿಗೆ ಪಾದದಿಂದ ಪ್ರಾರಂಭ ಮಾಡೋಣ. ಒಂದು, ಬೇರೆ ಕಲರ್ ತೋರ್ತೀನಿ. ಓಕೆ ಫೈನ್, ಒಂದು ಎರಡು ಮೂರು. ನೆಕ್ಸ್ಟ್ ಇಲ್ಲಿ ಬರಬೇಕೀಗ, ಇಲ್ಲಿಯೂ ಸಹಿತ ಇದನ್ನು ಬರ್ಕೊಂಬಿಟ್ಟಿರ್ಬೇಕಿದ್ರೆ, ಇಲ್ಲೇ ಒಂದು ಪ್ಲಸ್ ಎರಡು ಪ್ಲಸ್ ಮೂರು, ಒಟ್ಟು ಎಷ್ಟಾದ ಇವನು ಕೂಡಿಸ್ಬಿಡ್ರಿ, ಒಂದು ಎರಡು ಮೂರು, ಮೂರು ಮೂರು ಆರು ಅದು. ಓಕೆ, ಅಂದ ಇಲ್ಲಿ ಬರೆದು ಬಿಡೋಣ. ನೆಕ್ಸ್ಟ್ ಎರಡನೇದಕ್ಕೆ ಬನ್ನಿ, ಒಂದು ಎರಡು ಮೂರು, ಇಲ್ಲೂ ಅಷ್ಟೇ ಬರ್ಕೊಂಬಿಡ್ರಿ, ಒಂದು ಪ್ಲಸ್ ಎರಡು ಪ್ಲಸ್ ಮೂರು, ಒಟ್ಟು ಎಷ್ಟಾದ ನೋಡ್ರಿ ಇಲ್ಲಿ, ಆರು, ಅದನ್ನ ಇಲ್ಲಿ ಬರ್ಕೊಂಬಿಡ್ರಿ. ನೆಕ್ಸ್ಟ್ ಇಲ್ಲೂ ಸಹಿತ ಒಂದು ಎರಡು ಮೂರು, ಇದು ಎಷ್ಟಾಗುತ್ತೆ ನೋಡ್ರಿ, ಒಂದು ಪ್ಲಸ್ ಎರಡು ಪ್ಲಸ್ ಮೂರು, ಒಟ್ಟು ಎಷ್ಟಾದ ಇಲ್ಲಿ, ಆರು ಅದು, ಆರನ್ನು ಇಲ್ಲಿ ಬರ್ಕೊಂಬಿಡ್ರಿ. ಹಾಂ, ಈಗ ಎಲ್ಲವನ್ನ ಕೂಡಿಸ್ಬಿಡಿ, ಆರು ಆರು ಹನ್ನೆರಡು, ಹನ್ನೆರಡು ಆರು ಹದಿನೆಂಟು. ಒಟ್ಟು ಈ ಕೊಟ್ಟಿರುವಂಥ ಜ್ಯಾಮಿತಿ ಆಕೃತಿಯಲ್ಲಿ ಇರುವಂಥ ತ್ರಿಭುಜಗಳ ಸಂಖ್ಯೆ ಎಷ್ಟು, ಹದಿನೆಂಟು ಅಂತ. ಎಷ್ಟು, ಹದಿನೆಂಟು ಅಂತ. ಇನ್ನೊಂದು ನೋಡೋಣ. ಓ ರೈಟ್, ಇದು ನೀವು ಕಲ್ತ್ಬಿಟ್ರೆ, ಈ ರೀತಿ ಆಕೃತಿ ಬಂದರೆ ಆರಾಮಾಗಿ ಮಾಡೋದನ್ನು ಕಲ್ತಿದ್ರಿ ಅಂತ ಅರ್ಥ. ಬನ್ನಿ ನೋಡೋಣ ಏನು ಮಾಡಬೇಕು ಅಂತ ಹೇಳಿದೆ ನಾನು. ಒಂದು ಎರಡು ಮೂರು ನಾಲ್ಕು ಐದು, ಈ ರೀತಿ ಬರ್ಕೋಬೇಕು. ಫಸ್ಟ್ ಲೈನ್ ಇದನ್ನು ಕೂಡಿಸ್ಬಿಡಿ ಎಷ್ಟಿದಾವೆ ಅಂತೇಳಿ. ಸೊ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ನಾಲ್ಕು ಪ್ಲಸ್ ಐದು, ಒಟ್ಟು ಕೂಡಿಸ್ಬಿಡಿ ಎಷ್ಟಾಗುತ್ತೆ ನೋಡ್ರಿ, ಒಂದು ಎರಡು ಮೂರು, ಮೂರು ಮೂರು ಆರು, ಆರು ನಾಲ್ಕು ಹತ್ತು, ಹತ್ತು ಐದು ಹದಿನೈದು. ಸರಿನಾ? ರೈಟ್. ಈಗ
ಮತ್ತಿಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಇದು ಅಷ್ಟೇ, ಕೂಡಿಸ್ಬಿಡೋಣ. ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ನಾಲ್ಕು ಪ್ಲಸ್ ಐದು ಅಷ್ಟು, ಒಟ್ಟು ಇದನ್ನು ಕೂಡಿಸ್ಬಿಟ್ರೆ ಎಷ್ಟಾಗುತ್ತೆ ನೋಡ್ರಿ, ಹದಿನೈದು. ಅದನ್ನು ಇಲ್ಲಿ ಬರ್ಕೊಂಬಿಡೋಣ. ಓಕೆ ಫೈನ್. ನೆಕ್ಸ್ಟ್ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಇವುಗಳನ್ನು ಕೂಡಿಸ್ಬಿಡಿ. ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ನಾಲ್ಕು ಪ್ಲಸ್ ಐದು ಒಟ್ಟು ಎಷ್ಟಾಯಿತು, ಹದಿನೈದು. ಕೂಡಿಸಿದ್ರೆ ಎಷ್ಟು ಬರುತ್ತೆ, ಹದಿನೈದು ಬರುತ್ತೆ. ಓಕೆ ಫೈನ್. ನೆಕ್ಸ್ಟ್ ಇನ್ನೊಂದು ಲೈನ್, ಒಂದು ಎರಡು ಮೂರು ನಾಲ್ಕು ಐದು ಇದನ್ನು ಕೂಡಿಸ್ಬಿಡ್ರಿ. ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ನಾಲ್ಕು ಪ್ಲಸ್ ಐದು ಎಷ್ಟಾಯ್ತು ನೋಡಿ, ಈಗ ಒಟ್ಟು ಹದಿನೈದು. ರೈಟ್. ಈಗ ನೋಡಿ, ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ನಾಲ್ಕು ಪ್ಲಸ್ ಐದು ಇದನ್ನು ಕೂಡಿಸ್ಬಿಡ್ರಿ. ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ನಾಲ್ಕು ಪ್ಲಸ್ ಐದು ಒಟ್ಟು ಎಷ್ಟಾಯಿತು, ಹದಿನೈದು. ನೆಕ್ಸ್ಟ್ ನೋಡೋಣ. ಇಲ್ಲ. ಓಕೆ ಫೈನ್, ಮುಗೀತು. ಈಗೇನು ಮಾಡ್ಬೇಕಂದಿದ್ದೆ ನಾನು, ಇವನ್ನೆಲ್ಲವನ್ನ ಕೂಡಿಸ್ಬಿಡ್ಬೇಕು ನೋಡಿ. ಇಲ್ಲಿ ಹದಿನೈದು ಹದಿನೈದು ಮೂವತ್ತು, ಹದಿನೈದು ಹದಿನೈದು ಮೂವತ್ತು, ಮೂವತ್ತು ಮೂವತ್ತು ಎಷ್ಟಾಯ್ತು, ಅರವತ್ತಾಯಿತು. ಹೌದಾ, ಅರವತ್ತು ಒಂದು ಹದಿನೈದು ಎಷ್ಟಾಯಿತು, ಎಪ್ಪತ್ತ ಐದು ನೋಡಿ. ಐದು ಹತ್ತು ಹದಿನೈದು ಇಪ್ಪತ್ತು, ಇಪ್ಪತ್ತೈದಕ್ಕೆ ಐದು, ದಶಕ ಎರಡು. ನೀವು ಈ ರೀತಿ ಕೂಡಿಸೋದ್ರೆ ಒಂದು ಎರಡು ಮೂರು ನಾಲ್ಕು ಐದು ಎರಡು ಏಳು, ಒಟ್ಟು ಎಪ್ಪತ್ತೈದು. ಈ ಆಕೃತಿಯಲ್ಲಿರುವಂಥ ಒಟ್ಟು ತ್ರಿಭುಜಗಳ ಸಂಖ್ಯೆ ಎಪ್ಪತ್ತ ಐದು ಆಗ್ಬೋದಾ. ಇಷ್ಟು ಸುಲಭವಾಗಿ ನೀವೇನು ಮಾಡ್ಬೋದು ಅಂತಂದರೆ, ಕೊಟ್ಟಿರುವಂಥ ಆಕೃತಿಯಲ್ಲಿರುವಂಥ ತ್ರಿಭುಜಗಳ ಸಂಖ್ಯೆಯನ್ನು ಕಂಡುಹಿಡಿಬೋದು. ಈಗ ಇದನ್ನು ಈ ರೀತಿ ಸಮನಾಗಿ ಕೊಟ್ಟಂಥ ಸಂದರ್ಭದಲ್ಲಿ ಇನ್ನೂ ಒಂದು ರೀತಿ ಕಂಡುಹಿಡಿಬೋದು. ಹೇಗೆ ಅಂತಂದರೆ, ಹೇಗೆ ಕಂಡುಹಿಡಿಬೋದು ಸರ್ ಅಂದರೆ, ಫಸ್ಟ್ ಲೈನ್ ಏನಿದೆಯಲ್ಲ ಈ ಇದ್ರದ್ದು ಏನು ಮೊತ್ತ ಕಂಡುಹಿಡಿದಿರ್ತೀರಿ ನೋಡಿ, ಈ ಲೈನ್ದು ಇದ್ರದ್ದು ಏನು ಮೊತ್ತ ಕಂಡುಹಿಡಿದಿರ್ತೀರಲ್ಲ, ಎಷ್ಟು ಬಂದಿರುತ್ತಿಲ್ಲಿ, ಹದಿನೈದು ಬಂದಿರುತ್ತಲ್ಲ. ಸೊ ಹದಿನೈದು ನೇರವಾಗಿ ಮಾಡೋದಾದರೆ ಎಂಟು, ಈ ಥರದ್ದು ಎಷ್ಟಿದೆ ನೋಡಿ ಇಲ್ಲಿ, ಒಂದು ಎರಡು ಮೂರು ನಾಲ್ಕು ಐದು ಇದಾವೆ ತಾನೆ. ಹಾಗಾಗಿ ಹದಿನೈದು ಇಂಟು ಐದ್ಲ, ಹದಿನೈದು ಐದ್ಲ. ಯಾಕೆ ಹದಿನೈದು ಐದ್ಲ ಮಾಡ್ತಿದ್ದೀವಿ ಅಂದರೆ, ಈ ಥರದ್ದು ಒಂದು ಎರಡು ಮೂರು ನಾಲ್ಕು ಐದು ಲೈನ್ ಇದಾವೆ. ಹಾಗಾಗಿ ಸೊ ಐದು ಐದ್ಲ ಇಪ್ಪತ್ತೈದು, ದಶಕ ಎರಡು, ಐದು ಒಂದು ಐದು ಎರಡು ಏಳು, ಎಪ್ಪತ್ತೈದು ಇಲ್ಲೇ ಬಂದುಬಿಡುತ್ತೆ. ಬಟ್ ನಿಮಗೆ ಕನ್ಫರ್ಮ್ ಆಗಲಿ ಅನ್ನೋ ಉದ್ದೇಶಕ್ಕೆ ಏನು ಮಾಡಿದ್ದೀವಿ ಅಂತಂದರೆ, ಇದನ್ನು ಈ ರೀತಿ ಸಪ್ರೇಟಾಗಿ ಬಿಡಿಸಿ ನಂತರ ಅವುಗಳನ್ನು ಕೂಡಿಸಿದಾಗ ಉತ್ತರವನ್ನು ಕಂಡುಕೊಳ್ಳುವಂಥ ಪ್ರಯತ್ನ ಮಾಡಿದ್ದೇವೆ. ರೈಟ್. ಎರಡು ಅರ್ಥ ಆದಲ್ಲ ತ್ರಿಭುಜದಲ್ಲಿ, ಆ ತ್ರಿಭುಜಾಕೃತಿಯಲ್ಲಿ ಕೊಟ್ಟಿರುವಂಥ ತ್ರಿಭುಜಗಳ ಸಂಖ್ಯೆಯನ್ನು ಕಂಡುಹಿಡಿಯೋದು ಹೇಗೆ ಅಂತ ಗೊತ್ತಾಯಿತು ಅಂತ ಭಾವಿಸ್ತೇನೆ. ಇನ್ನು ಎರಡನೇ ವಿಧದ, ಸಾರಿ ಮೂರನೇ ವಿಧದ ತ್ರಿಭುಜಾಕೃತಿಯಲ್ಲಿ ಎಷ್ಟು ತ್ರಿಭುಜಗಳಿವೆ ಅಂತ ಕಂಡುಹಿಡಿಯೋದನ್ನು ನಾಳೆ ನೋಡೋಣ. ಇದು ಒಂಥರ ಬೇರೆ ಇದೆ ಅಲ್ವಾ, ಇದಕ್ಕಿದ್ದಕ್ಕೆ ನಾವು ನೋಡ್ತಾ ಹೋಗೋದಾದರೆ ಇದು ಈ ರೀತಿ ಇಲ್ಲ, ಇದು ಡಿಫ್ರೆಂಟ್ ಆಗಿದೆ. ಸೊ ಇಲ್ಲಿ ಈ ರೀತಿ ಕೊಟ್ಟಂಥ ಸಂದರ್ಭದಲ್ಲಿ ನಾವು ಹೇಗೆ ತ್ರಿಭುಜಗಳ ಸಂಖ್ಯೆಯನ್ನು ಕಂಡುಹಿಡಿಬೇಕು ಅನ್ನೋದನ್ನು ನಾಳಿನ ತರಗತಿಯಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರಗಳು.